ಮುಳ್ಳ, ಇಷ್ಟು ದಿವಸ ಒಂಟಿ ಹಾಕಿದ್ದೆ, ಈಗ ಸಂಸಾರಿಸ್ತಾನ ಅದೇ ತಲೆ ಮೇಲೆ ಜವಾಬ್ದಾರಿ ಹೆಚ್ಚಿತು ಅಂತ ದುಡುಕ್ ಬೇಡ. ದುಡ್ಡು ಸಂಪಾದನೆಗೋಸ್ಕರ ಧರ್ಮ ಬಿಟ್ಟು ನಡಿಬೇಡ. ಕೈಲಾದ್ರೆ ಶಿವ ಕೊಟ್ರೆ ನಾಲ್ಕು ಜನಕ್ಕೆ ಉಪಕಾರ ಮಾಡು. ಊರ್ನವ್ರನ್ನ ಹೊಂದ್ಕೊಂಡು ನಂಬ್ಕೊಂಡು ಬಾಳು. ನಂಬೇಡ, ಊರ್ನಲ್ಲಿ ಯಾರನ್ನೂ ನಂಬೇಡ, ಎಲ್ಲರೂ ಕಳ್ಳರೇನೆ. ರೈತರಿಗೆ ಅಯ್ಯೋ ಅಂದ್ರೆ ಆರು ತಿಂಗಳು ಪಾಪ ಸುತ್ತಕೊಳ್ಳುತ್ತೆ. ಬೆಂಕಿ ಇಲ್ದೇನೆ ಬೆಣ್ಣೆ ಕರ್ಕೋತಿಲ್ಲ, ಹಾಗೆ ಬಿಸಿ ತಡ್ದೆ ಹೋದ್ರೆ ರೈತ ಬಗ್ಗೋತಿಲ್ಲ. ಅವನಿಗೆ ಬೈತಾ ಇದ್ರೇನೆ ಜೇಬಕ್ಕೆ ಕೈ ಹಾಕಿ ರೂಪಾಯಿನ ಹೊರಗೆ ತಗಿತಾನೆ. ಮಧ್ಯೆ ಏನಾದರೂ ಒಳ್ಳೇದು ಮಾತಾಡ್ತು ಅಂತಂದ್ರೆ ಕೈಯಲ್ಲಿರೋ ರೂಪಾಯಿನ ಹಾಗೆ ಜೋಬೊಳಗೆ ಬಿಟ್ಬಿಡ್ತಾನೆ. ಜ್ಞಾಪಕ ಇಟ್ಕೋ. ಆ ದೇವಯ್ಯ ಅದೊಂದು ಮನೆನೆ ನಮಗೆ ಮಕ್ಕಳು ಮುಳ್ಳಾಗಿರೋದು. ಅದ್ರ ಮೇಲೆ ಯಾವಾಗಲೂ ಕಣ್ಣಿಟ್ಟಿರು. ಆಗ್ತಾ ಇದೆ, ಸಮಯ ಬಂದಾಗ ಉಪಯೋಗಿಸ್ಕೋ. ಒಂದು ರೂಪಾಯಿ ಮುಚ್ಚಿದ್ರು ಒಬ್ಬನ ತಲೆ ಹೊಡೆದಾಗೆ. ರಾತ್ರಿಯಿಂದ ಹಳ್ಳಿ ಹಳ್ಳಿನೆಲ್ಲ ತಿರುಗಿ ಬಂದೆ, ಮಾವನ ಹೆಣ ಹೊರಕ್ ಒಬ್ಬನೂ ಸಿಗಲಿಲ್ವೋ. ಅಲ್ಲೇ ದುಡ್ಡು ಕೊಡ್ತೀನಿ ಬನ್ರೆ ಅಂದ್ರೆ ಅದಕ್ಕೂ ಎಷ್ಟು ಹಣ ಸಂಪಾದನೆ ಮಾಡಿದ್ರೇನು ಕೊನೆಗಾಲದಲ್ಲಿ ಗತಿ ಕಾಣಿಸೋಕ್ ನಾಲ್ಕು ಜನ ಸಿಗಲಿಲ್ವಲ್ಲ. ಸಿಗದಿದ್ರೆ ಬೇಡ, ನನಗೆ ಗೊತ್ತಿದೆ ಹೇಗೆ ಗತಿ ಕಾಣಿಸೋದು ಅಂತ. ಐನವ್ರೇ, ನೀವ್ ಯಾಕ್ರಿ ಬಂದ್ರಿ? ನಿಮ್ಮನ್ನ ಯಾರು ಎಲ್ಲಿ ಕರೆದವ್ರು? ಊರಿಗೆ ದೊಡ್ಡವರು ಕಾಲ ಆದ್ರು ದರ್ಶನ ಮಾಡಿ ಕೈಲಾಸ ಸೇವೆ ಮಾಡೋವ ಅಂತ ಬಂದೆ. ಈ ಜ್ಞಾನ ಇದ್ದಿದ್ರೆ ಊರವರೆಲ್ಲ ಬಂದು ಮರ್ಯಾದೆ ಕೊಡ್ತಿದ್ರು. ಯಾರು ಬರದೆ ನೀವು ಒಬ್ಬರೇ ಬಂದಿದ್ದೀರಿ, ಮಿಕ್ಕವರೆಲ್ಲ ಏನು ಸತ್ತೋಗಿದ್ದಾರೇನು? ದೇವಯ್ಯ ನನಗೆ ಯಾವ ಸಹಾಯನೂ ಬೇಡ, ಹೋಗಿ ಬಂದಾರೆ ಹಿಡ್ಕೊಂಡು ಸುಮ್ಮನೆ ಹೋಗಿ. ಅವರು ಬೇಡ ಅಂದ ಮೇಲೆ ಸುಮ್ಮನೆ ಯಾಕ್ರಿ ನಿಂತಿದ್ದೀರಾ? ಹೋಗ್ರೆ. ಕಣ್ಕೊಂಡು ಬಂದಿದ್ದೀನಿ, ದಾಹ ಹೆಚ್ಚಾಗೈತೆ. ನೀರು ಕುಡಿದ್ರೆ ಅಡಗುತ್ತೆ. ಕೊಡೋರು ಯಾರು? ಯಾರವ್ರೆ ಮನೇಲಿ? ನಾನೇ.
ಕೈಕಾಲು ತೊಳ್ಕೊಂಡು ಒಳಗೆ ಬಂದ್ರೆ ನೀರಿನ ಜೊತೆಗೆ ಬೆಲ್ಲನೂ ಕೊಡ್ತೀನಿ. ಯಾವಾಗ್ಲೂ ಹಿಂಗೆ ನೀರು ಕೊಡ್ತಾ ಇರ್ತೀಯ? ಕೊಡೋ ಹಂಗ ಶಿವ ಮಾಡಿದ್ರೆ ಕೊಟ್ಟೆ ಕೊಡ್ಬೇಕಲ್ಲ. ಅವನ್ ದೈದಿಂದೇ ಅಲ್ವಾ ಧರ್ಮಸ್ಥಳದಾಗ ನಾವು ಒಬ್ಬರ ಕಣ್ಣಿಗೆ ಒಬ್ರು ಬಿದ್ದಿದ್ದು. ಅಲ್ಲಿಂದ ನಾ ಇಲ್ಲಿವರೆಗೂ ಬಂದಿದ್ದು ನೀರು ಕೊಟ್ಟಿದ್ದು. ನಮ್ಮ ಅಣ್ಣ ಸಾಯೋವಾಗ ಮಾದೇವಿ ಜವಾಬ್ದಾರಿನ ನನಗೆ ವಹಿಸಿದ್ದ. ನಿಮ್ಮ ಮಗನಿಗೆ ಅವಳ ಲಗ್ನ ಮಾಡಿಕೊಟ್ಟು ನನ್ನ ಜವಾಬ್ದಾರಿನ ನಿಮ್ಗೆ ವಹಿಸ್ತಾ ಇದ್ದೆ. ಯೋಚನೆ ಮಾಡಬೇಡಿ, ನಿಮ್ಮ ಹುಡುಗಿ ಸೊಸೆಯಾಗಿ ನಮ್ಮ ಮನೆಗೆ ಬಂದರು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತೇವೆ. ಅಷ್ಟೇ ಸ್ವಾಮಿ ನನ್ನ ಆಸೆ, ಜೋಯಿಸು ನೋಡಿ ಒಳ್ಳೆ ಲಗ್ನ ಆಡಿಸ್ತೀನಿ. ಆಗ್ಬೋದು. ನನ್ನ ಆಟಕ್ಕೆ ಸೇರಿಸ್ಕೊಂಡ್ರೆ ನಿನ್ ಜೊತೆ ಆಡಿದ್ರೆ ನಮ್ಮ ಅಪ್ಪ ಅಮ್ಮ ಬೈತಾರೆ. ಹೋಗೆ ನನ್ನ ಆಟ ಸೇರಿಸ್ಕೊಳ್ರು ನಿನ್ ಜೊತೆ ಆಡ. ಬಾರೋ ಹೋಗೋಣ. ಅಮ್ಮ ಅಮ್ಮ ಯಾರು ಆಟಕ್ಕೆ ಸೇರಿಸ್ಕೊತಾ ಇಲ್ಲ ಅಮ್ಮ, ನಮ್ಮ ನೋಡಿದ್ರೆ ಎಲ್ಲ ಓಡೋಗ್ತಾರೆ. ಇಲ್ಲಿವರೆಗೂ ಬಂತು ನಮ್ಮ ಬದುಕು, ಇನ್ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲತ್ತೋ? ಏನದು? ಮಕ್ಕಳ ಮುಖ ನೋಡಿ ಗೊತ್ತಾಗತ್ತೆ ಯಾರು ಆಟಕ್ಕೆ ಸೇರಿಸ್ಕೊಳ್ಳಲ್ವಂತೆ. ಬೇಕಾಗಿಲ್ಲ, ಆ ದರಿದ್ರ ಮಕ್ಕಳ ಜೊತೆ ನನ್ನ ಮಕ್ಕಳು ಸೇರ್ಬೇಕಾಗಿಲ್ಲ. ಅಂದ್ರೆ ಬೆಳೆಯೋ ಹುಡುಗರು ಗಾಳಿ ಬೆಳಕಿನಲ್ಲಿ ಆಡದೆ ಮನೇಲಿ ಕೂತಿರ್ಲಿ ಅಂತೀರಾ? ಹೌದು. ಆಗ ತಾತನ್ ಬುದ್ಧಿ ಅಪ್ಪನ ಗುಣ ಇವಕ್ಕೂ ಬರುತ್ತೆ. ಗ್ರಾಮದಲ್ಲಿದ್ರು ಗೂಬೆಗಳ ಹಾಗೆ ಒಂಟಿ ಬಾಳ್ ಬಾಳ್ಬೇಕಾಗತ್ತೆ. ಹಾಗೆ ಬಾಳಿದ್ರೇನೆ ಈ ಜನಗಳು ಜುಟ್ಟು ಹಿಡಿದು ಆಡಿಸೋದಕ್ಕೆ ಸಾಧ್ಯ. ಸಮೇ ಸಮರ ಯಾರು ಏನದು? ಹಸಿ ಉಪ್ಪಿನಕಾಯಿ. ನಿನಗೆ ಹಿಡಿದಿರೋ ಉಪ್ಪಿನಕಾಯಿ ರೋಗ ಇನ್ನೂ ಬಿಟ್ಟಿಲ್ವಾ? ತಿನ್ಮ್ಯಾಕಲ್ವರ ಚಪ್ಲ ತೀರೋದು. ಹಸಿ ಹೇಳಿ ಕೊಡಿಸಿ ಬುದ್ಧಿ. ಇದೇನು ಉಪ್ಪಿನಕಾಯಿ ಚಪ್ಲ ಕೆಟ್ಟೋಯ್ತಾ? ಇನ್ನೊಂದ್ಸಲ ಏನಾದರೂ ಉಪ್ಪಿನಕಾಯಿ ಅಂತ ನನ್ನ ಮನೆ ಹತ್ರ ಬಂದ್ರೆ ಕಾಲು ಮುರಿದು ಹಾಕ್ತೀನಿ. ಹಾಗ ಉಪ್ಪಿನಕಾಯಿ ಅಂತ ಉಪ್ಪಿನಕಾಯಿ. ಮಿಸ್ಟರ್ ಸಮ್ಮನರೇ. ಓಹೋ ಬನ್ನಿ ಬನ್ನಿ. ಡಿಕ್ರಿಯ ಮೂಲ ಜಾರಿಯಾಗಿ ದೇವಯ್ಯನ ಮನೆ ಹರಾಜ್ಗೆ ಕೋರ್ಟ್ ಅಪ್ಪಣೆ ಕೊಟ್ಟಿದೆ. ಹರಾಜ್ ಹರಾಜ್ ದೇವಯ್ಯನ ಮನೆ ಹರಾಜ್. ಭೂತಯ್ಯನವ್ರ ಮಕ್ಕಳು ಸಾಂಬಯ್ಯನವರಿಗೆ ಬರಬೇಕಾದ ಹಣಕ್ಕೆ ಕೋರ್ಟ್ ಅಪ್ಪಣೆಯ ಪ್ರಕಾರ ಮಂಗಳವಾರ 10:30 ದೇವಯ್ಯನ ಮನೆ ಹರಾಜ್. ಇಷ್ಟ ಇದ್ದವರು ಚೆಡ್ ಸವಾಲು ಮಾಡಿ ಸೊತ್ತಗೋಬಹುದು. ಹರಾಜ್ ದೇವಯ್ಯನ ಮನೆ ಹರಾಜ್ ದೇವಯ್ಯನ ಮನೆ ಹರಾಜ್. ಹರಾಜು ನನ್ನ ಮನೆ ಹರಾಜು ಕೇಳ್ತೇನೆ ಮಾಮಾದೇವಿ ಕೇಳ್ದ. ನನ್ನ ಬದುಕು ದೀದಿಗೆ ಬಂದು ಹೋಯ್ತು, ಇನ್ಮೇಲೆ ತಲೆ ಎತ್ಕೊಂಡು ಹೆಂಗೆ ತಿರುಗಲಿ? ಮಾನ ಹೋದ್ಮೇಲೆ ಮನುಷ್ಯ ಇದ್ರೇನು ಸತ್ರೇನು? ನನ್ನ ತಾತ ಅಪ್ಪ ನಾನು ನಿನ್ನ ಗಂಡ ಹುಟ್ಟಬೇಡ್ದು ಈ ಮನೆ. ನಿನ್ನ ಹೊಟ್ಟೆಯಲ್ಲಿರೋ ಮಗ ಹುಟ್ಟೋಕ್ ಮುಂಚೆನೆ ಕೈ ಬಿಟ್ಟು ಹೋಗುತ್ತಲ್ಲಮ್ಮ. ಮುಗೀತು ಮುಗೀತು ಈ ಮನೆ ಋಣ ಮುಗೀತು. ಮಾತಾಡಿ
ಹತ್ರ ಬೇಕಾದಷ್ಟು ಹಣ ಇತ್ತು. ಹೊರಕ್ ನಾಲ್ಕು ಜನ ಸಹಿತ ಸಿಗ್ಲಿಲ್ಲ. ದೇವಯ್ಯನ ಹತ್ರ ತಿನ್ನಕ್ ಅನ್ನ ಸಹಿತ ಇರ್ಲಿಲ್ಲ. ಹಳ್ಳಿ ಹಳ್ಳಿನೇ ಅವನ್ ಹಿಂದೆ ಹೊರಟಿದೆ. ಸಂಪಾದನೆ ಮಾಡ್ಬೇಕಾದ ಭಾಗ್ಯ ಇದು. ಮಹಾದೇವಿ, ನಮ್ಮ ಅಪ್ಪ ಜೊತೆ ಕೆಲಸ ಮಾಡ್ತಿದ್ದಲ್ಲ ಶಂಕರಿಯ, ಅವ್ರ ಅಣ್ಣನ ಮಗಳು. ಓಹೋ, ಏ ನಮ್ಮ ಮದುವೆಯಲ್ಲಿ ನಿನ್ ಹಿಂದಿನ ದಿನ ಓಡಾಡ್ತಿದ್ದವಳು ಇವಳೆ ಅಲ್ವೇನೆ? ಹೌದು ಬುದ್ಧಿ, ಲಂಗ ಹಾಕೊಳ್ಳೋಕ್ ಮುಂಚಿನಿಂದಲೂ ನಾವಿಬ್ರು ಸ್ನೇಹಿತರು. ನಮಸ್ಕಾರ ಬುದ್ಧಿ. ನಮಸ್ಕಾರ. ನಮಸ್ಕಾರ ಕಣವ. ನಿಮ್ದೇನ ಕೈ ಮಕ್ಕಳು ಮುದ್ದೆ ಆಗವೆ. ಏನೇ ಕುತ್ಕೇಲ್ ತಾಳಿನೇ ಕಾಣ್ತಿಲ್ಲ? ಕಟ್ಟೋ ನೀನು ಸಿಕ್ಕಿಲ್ಲ ಕಣವ. ಶಂಕರಯ್ಯ, ನಿಮ್ ಜಾತಿನೇ ನಮ್ಮೂರ್ಲೊಬ್ಬ ಹುಡುಗ ಇದ್ದಾನೆ. ಯಾರೇ ಅವನು? ದೇವಯ್ಯನ್ ಮಗ ಗುಳ್ಳ. ಓಹೋ, ಹೌದೌದು, ಜೋಡಿ ಸರಿಯಾಗಿರತ್ ನೋಡು.
ನೀವಿಬ್ರು ಚೆನ್ನಾಗೈತೆ ಅಂದ ಮೇಲೆ ನಾಳೆ ನಾಡಿದ್ರಲ್ಲಿ ಬಂದು ವಿಚಾರಿಸ್ತೀನಿ. ಮಾದೇವಿ ಬಸ್ ಗೊತ್ತಾಯ್ತು, ಬಾಮ್ಮ ಹೋಗವಾ? ಮಾದೇವಿ ಬೇಗ ನಮ್ಮೂರಿಗೆ ಬಂದ್ಬಿಡು. ಬರ್ತೀನಕ್ಕ, ಬರ್ತೀನ್ ಬುದ್ಧಿ. ಆಗ್ಲಮ್ಮ. ಗಿರಿಜಕ್ಕ, ನೀವು ಒಂದ್ಸಲ ನಮ್ಮ ಎಸ್ಟೇಟಿಗೆ ಬರ್ಬೇಕು. ಕಳ್ಸತ್ತಾವಿರೋ ಕೆಳಗೂರ ಎಸ್ಟೇಟು, ಖಂಡಿತ ಬರ್ಬೇಕು. ಆ